ಬಸವ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಕರ್ಮ ಸಿದ್ಧಾಂತದ ಹಿಂದಿನ ಅನೇಕ ವಿಷಯಗಳ ಚರ್ಚೆಯಲ್ಲಿ ನಾವು ವಿಶೇಷವಾಗಿ ಆಧ್ಯಾತ್ಮಿಕತೆಯ ಬೆಳಕಿನ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ದಿನ ಮತ್ತಷ್ಟು ವಿಷಯಗಳನ್ನು ನಾವು ಹಂಚಿಕೊಳ್ಳೋಣ. ಮನುಷ್ಯನ ಕರ್ಮ ಶ್ರೇಷ್ಠ ಇದ್ದರೆ ಜೀವನ ಶ್ರೇಷ್ಠ ಅನ್ನೋದು ತಮಗೆಲ್ಲರಿಗೂ ಈಗಾಗಲೇ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ದಿನ ನಾನು ತಮ್ಮೊಂದಿಗೆ ಸ್ವಪರಿವರ್ತನೆಯ ವಿಷಯದ ಕುರಿತು ಮಾತನಾಡಲು ಬಯಸ್ತೇನೆ. ಹೇಳಲಾಗುತ್ತೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಅದನ್ನೇ ಬಸವಣ್ಣನವರು ಹೇಳಿದರು, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಲೋಕದ ಎಲ್ಲ ಡೊಂಕು ಅಂದರೆ ಯಾವುದು ಸರಿ ಮಾಡೋಕ್ಕಾಗೋದಿಲ್ಲ ಅದನ್ನು ನೀವ್ಯಾಕೆ ತಿದ್ದಕ್ಕೆ ಹೋಗ್ತೀರಾ? ಪ್ರಪಂಚದಲ್ಲಿ ಎಲ್ಲರೂ ಎಲ್ಲರಲ್ಲೂ ಪರಿವರ್ತನೆ ನೋಡೋಕ್ಕೆ ಬಯಸ್ತಾರೆ, ಆದರೆ ನನ್ನಲ್ಲಿ ಪರಿವರ್ತನೆ ತಗೊಂಡು ಬರಬೇಕು ಅಂತ ಯಾರೂ ಕೂಡ ಪ್ರಯತ್ನ ಮಾಡೋದಿಲ್ಲ. ನಾನು ಮತ್ತೊಬ್ಬರಲ್ಲಿ ದೋಷವನ್ನು ಹುಡುಕಿದಾಗ ಖಂಡಿತವಾಗಿಯೂ ಕೂಡ ನನ್ನ ಪರಿವರ್ತನೆ ಮಾಡಿಕೊಳ್ಳೋದ್ರ ಬಗ್ಗೆ ನನಗೆ ಎಂದಿಗೂ ಕೂಡ ಜವಾಬ್ದಾರಿ ಬರೋದಿಲ್ಲ. ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಳೋದು ಅಂದರೆ ಮತ್ತೇನೂ ಅಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ದೃಷ್ಟಿಕೋನವನ್ನು ಪರಿವರ್ತನೆ ಮಾಡಿಕೊಳ್ಳೋದು, ನನ್ನ ಒಳಗಡೆ ಇರ್ತಕ್ಕಂತಹ ಭಾವನೆಗಳನ್ನು ಪರಿವರ್ತಿಸ್ಕೊಳ್ಳೋದು. ನಾವೇನು ಮಾಡ್ತೇವೆ, ನಮ್ಮ ಭಾವಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಮನೋದೃಷ್ಟಿಯನ್ನು ಯಾವತ್ತೂ ಪರಿವರ್ತನೆ ಮಾಡಿಕೊಳ್ಳಲ್ಲ. ಯಾಕೆಂದರೆ ನಾವು ಅದರ ಬಗ್ಗೆ ಯಾವತ್ತೂ ಕೂಡ ಗಮನವೇ ಕೊಟ್ಟಿಲ್ಲ, ಅಟೆನ್ಷನೇ ಕೊಟ್ಟಿಲ್ಲ. ಯಾವುದೇ ವಸ್ತುವನ್ನು ನಾವು ಅಟೆನ್ಷನ್ ಕೊಟ್ಟಿಲ್ಲ ಅಂದರೆ ಅದು ಹಾಳಾಗೋದು ಸಹಜ. ಉದಾಹರಣೆಗೆ ನೀವು ಈಗ ತಿಳ್ಕೊಳ್ಳಿ, ಒಂದು ಕಬ್ಬಿಣ ಇದೆ, ಆ ಕಬ್ಬಿಣನ ನೀವು ಏನು ಗಮನ ಕೊಡಬೇಕು ಅದು ಕೊಟ್ಟಿಲ್ಲ ಅಂದರೆ ಅದು ಬೇಗ ರಸ್ಟ್ ಆಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಒಂದು ವೆಹಿಕಲ್ ಇರುತ್ತೆ, ಆ ವೆಹಿಕಲ್ನ ನೀವು ಭಾಳ ದಿವಸದಿಂದ ಉಪಯೋಗಿಸ್ಲಿಲ್ಲ ಅಂದರೆ ಅದು ಸಡನ್ನಾಗಿ ಸ್ಟಾರ್ಟ್ ಆಗೋದಿಲ್ಲ. ಒಂದು ಮಿಷಿನ್ ಇರುತ್ತೆ, ಆ ಮಿಷಿನನ್ನು ನೀವು ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಕೆಟ್ಟೋಗುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲಿ ಮನಸ್ಸು ಮತ್ತು ಆತ್ಮದ ಗುಣಶಕ್ತಿಗಳನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಆಧ್ಯಾತ್ಮಿಕತೆ ಅಂದರೆ ಏನೂ ಅಲ್ಲ, ಸೆಲ್ಫ್ ಮೇಂಟೆನೆನ್ಸ್, ಸೆಲ್ಫ್ ಪ್ರೋಗ್ರೆಸ್, ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್, ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಅಂದರೆ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋದು, ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳೋದ್ರ ಬಗ್ಗೆ ಜಾಗೃತವನ್ನು ಕೊಡೋದು, ಸ್ವಯಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಅರ್ಥ ಮಾಡಿಸೋದು, ಇದು ಆಧ್ಯಾತ್ಮಿಕತೆಯ ಮುಖ್ಯ ಉದ್ದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮನುಷ್ಯ ತನ್ನ ಮನಸ್ಸಂತಕ್ಕಂತಹ ಕಾರ್ಖಾನೆಯಲ್ಲಿ ಪ್ರತಿದಿನ ಕಡಿಮೆ ಪಕ್ಷ 40,000 ಆಲೋಚನೆಗಳನ್ನು ಮಾಡ್ತಾನೆ ಅನ್ನೋದು ಈ ಒಂದು ಮನೋವಿಜ್ಞಾನಿಗಳು ಅಥವಾ ಈ ಸೈಕ್ಯಾಟ್ರಿಸ್ಟ್ ಅಂತ ಏನು ಹೇಳ್ತಾರೆ ಅವರ ಪ್ರಕಾರ ನಮಗೆ ತಿಳಿದು ಬಂದಿರೋದು. 40,000 ಥಾಟ್ಸ್. ಹೇಗೆ ಒಂದು ಕಾರ್ಖಾನೆ ಇರುತ್ತೆ, ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟ್ರಿಯಲ್ಲಿ ಏನು ಈ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ನಡೆಯುತ್ತೆ, ಆ ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್, ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಮನುಷ್ಯನ ಜೀವನದ ಈ ಒಂದು ಹಾದಿಯಲ್ಲಿ ನಮ್ಮ ಮನಸ್ಸಂತಕ್ಕಂಥದ್ದು ಪ್ರತಿದಿನ ಎಂತಹ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಮನಸ್ಸು ಏನು ಬಯಸುತ್ತೆ, ಒಂದು ಖುಷಿ ಬಯಸುತ್ತೆ, ಇನ್ನೊಂದು ಶಾಂತಿ ಬಯಸುತ್ತೆ, ಇನ್ನೊಂದು ಪ್ರತಿಯೊಬ್ಬರಿಂದ ಕೂಡ ಪ್ರೀತಿ ಸ್ನೇಹ ಈ ಮೂಲ ಗುಣಗಳನ್ನು ಬಯಸುತ್ತೆ. ಆದರೆ ಮನುಷ್ಯನ ಮನಸ್ಸು ಯಾವಾಗ ಅವನ ಹತೋಟಿಯಿಂದ ಬೇರೆ ಆಗಿರುತ್ತೆ, ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ, ಡೆಫಿನೆಟ್ಲಿ ಅಲ್ಲಿ ಡ್ಯಾಮೇಜ್ ಅನ್ನೋದು ಆಗುತ್ತೆ. ಅದು ಡ್ಯಾಮೇಜ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓವರ್ ಟೆನ್ಷನ್, ಹೈಪರ್ ಟೆನ್ಷನ್, ಡಿಪ್ರೆಷನ್ ಇವೆಲ್ಲ ಕೂಡ ನಮಗೇನು ಕಾಣಿಸ್ಕೊಂಡೋತ್ತೆ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸು ಈಗ ಅಸ್ಥಿರತೆ ಹೊಂದಿದೆ ಅಂತ. ನೋಡಿ ಹೇಗೆ ಹೇಳಲಾಗುತ್ತೆ,
ಒಂದು ಮನುಷ್ಯನ ಮನಸ್ಸು ಅವನ ಒಂದು ಜೀವನದ ಗುಣಗಳನ್ನು ತೋರಿಸುತ್ತೆ ಅಂತ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ನಾವು ಪ್ರತಿದಿನವೂ ಕೂಡ ನಮ್ಮನ್ನು ನಾವು ಅನೇಕ ಬಾರಿ ಕನ್ನಡಿ ಮುಂದೆ ನಮ್ಮನ್ನು ನಾವು ಫಿಸಿಕಲ್ ರೂಪವಾಗಿ ನೋಡ್ಕೊಳ್ಳೋಕ್ಕೆ ಆಗಾಗ ಗಮನ ಕೊಡ್ತಿರ್ತೀವಿ. ನಮ್ಮ ಒಂದು ಹೇರ್ ಸ್ಟೈಲ್ ಹೇಗಿದೆ, ನಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಒಂದು ಮಸಿ ಇಲ್ವಾ, ಯಾವುದೇ ರೀತಿ ಕಳಂಕ ಇಲ್ವಾ ಅಂತ ನೋಡ್ಕೊಳ್ತೇವೆ. ಇದು ನಮ್ಮ ಸ್ಥೂಲವಾದ ಶರೀರವನ್ನು ನೋಡ್ಕೊಳ್ತಕ್ಕಂತಹ ದರ್ಪಣ. ಹಾಗೆಯೇ ನಮ್ಮ ಮನಸ್ಸನ್ನು ನೋಡ್ಕೊಳ್ತಕ್ಕಂತಹ ದರ್ಪಣ ಇದೆಯಲ್ಲ, ಅದು ಆಧ್ಯಾತ್ಮಿಕತೆ. ಅಂದರೆ ಮನಸ್ಸಂತಕ್ಕಂಥದ್ದು ಜ್ಞಾನದ ದರ್ಪಣದಿಂದ ನೋಡ್ಕೊಳ್ತಕ್ಕಂಥದ್ದು. ಜ್ಞಾನ ಅಂದರೆ ಏನು? ರೈಟ್ ವೇ ಆಫ್ ಥಿಂಕಿಂಗ್, ವಿಸ್ಡಮ್ ಅಂತಾರೆ, ನಾಲೆಜ್ ಅಂತ ಹೇಳ್ತಾರೆ. ನೀವು ಯಾವುದೇ ಒಂದು ರೀತಿಯಲ್ಲಿ ಅದನ್ನು ಉಚ್ಚಾರಣೆ ಮಾಡಿದರೂ ಜ್ಞಾನ ಅಂದರೆ ಮನಸ್ಸಿನ ಕತ್ತಲನ್ನು ದೂರ ಮಾಡ್ತಕ್ಕಂತಹ ಒಂದು ಶಕ್ತಿ. ದೇಹವನ್ನು ನೋಡ್ಕೊಳ್ಳೋದಕ್ಕೆ ನಾವು ದರ್ಪಣವನ್ನು ನೋಡ್ತೇವೆ, ಆತ್ಮವನ್ನು ನೋಡ್ಕೋಬೇಕಂದರೆ ಜ್ಞಾನದ ಬೆಳಕಿನ ಮೂಲಕ ನೋಡ್ಕೋಬೇಕು. ನನ್ನ ಮನಸ್ಸು ಹೇಗಿದೆ, ನನ್ನ ಮನಸ್ಥಿತಿ ಹೇಗಿದೆ, ಖುಷಿಯಾಗಿದೆಯಾ, ಶಾಂತವಾಗಿದೆಯಾ, ಪ್ರತಿಯೊಂದು ಸಮಯದಲ್ಲೂ ಕೂಡ ಮನಸ್ಥಿತಿ ಸ್ಥಿರವಾಗಿದೆಯಾ, ಹೊರಗಡೆ ಇರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ನನ್ನ ಸ್ವಸ್ಥಿತಿ ಅಂದರೆ ನನ್ನ ಸೆಲ್ಫ್ ಎಸ್ಟೀಮ್ ಅಂತೀನಿ, ನನ್ನ ಆತ್ಮದ ಸ್ಥಿತಿ, ನನ್ನ ಆತ್ಮದ ಸ್ವರೂಪದ ಪ್ರಜ್ಞೆ ನನಗಿರುತ್ತಾ, ಇದು ನಮಗೆ ಯಾವಾಗ ಅರ್ಥ ಆಗುತ್ತೆ ಆಗ ನಾವು ಪರಿವರ್ತನೆ ಮಾಡ್ಕೋಬೋದು. ಮನಸ್ಸಿನ ಆಲೋಚನೆಗಳು ವೇಗವಾಗಿ ಹೋಗ್ತಾ ಇದೆ ಅಂದರೆ ಆ ಮನಸ್ಸಿನ ಸ್ಥಿತಿಯ ಪರಿಣಾಮ ನಮ್ಮ ಶರೀರದ ಆರೋಗ್ಯದ ಮೇಲೆ ಬೀಳೋದು ಖಂಡಿತ. ಯಾರಿಗಾದರೂ ನಾವು ವಿಚಾರಿಸ್ಬೇಕಾದ್ರೆ ಅಥವಾ ಬಹಳ ದಿನದ ನಂತರ ಭೇಟಿಯಾದಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಕೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಆರೋಗ್ಯ ಅಂದರೆ ಏನು, ಆರು ಕೂಡ ಯೋಗ್ಯವಾಗಿದೆಯಾ. ಯೋಗ್ಯವಾಗಿದೆಯಾ ಅಂದರೆ ಎಲ್ಲ ಕೂಡ ಚೆನ್ನಾಗಿದೆಯಾ, ಯಾವುದೇ ರೀತಿಯಲ್ಲೂ ಕೂಡ ಅದರ ಒಂದು ನಾರ್ಮಾಲಿಟಿಯಿಂದ ಆಚೆ ಬಂದಿಲ್ವಾ ಅಂತ. ಆರೋಗ್ಯದಲ್ಲಿ ನಾವು ಕರೆಕ್ಟಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಮೊದಲು ಈ ದೇಹದ ಪಂಚೇಂದ್ರಿಯಗಳು, ನೋಡುವ ಕಣ್ಣು, ಕೇಳುವ ಕಿವಿ, ಮಾತನಾಡುವ ಬಾಯಿ, ಕೈಗಳು, ಕಾಲುಗಳು, ಏನೆಲ್ಲ ದೇಹದ ಇಂದ್ರಿಯಗಳಿದೆ, ಈ ಇಂದ್ರಿಯಗಳೆಲ್ಲ ಕೂಡ ಚೆನ್ನಾಗಿರೋದು ಒಂದಾದರೆ ಇವೆಲ್ಲದಕ್ಕೂ ಕೂಡ ಇದರ ಒಂದು ಹಿಂದೆ ಇರ್ತಕ್ಕಂತಹ ಒಂದು ಮತ್ತೊಂದು ಶಕ್ತಿ ಅಂದರೆ ಆತ್ಮ. ಆ ಆತ್ಮದ ಮತ್ತೊಂದು ಮುಖ್ಯ ಶಕ್ತಿ ಅಂದರೆ ಮನಸ್ಸು. ಅದಕ್ಕೇನು ಹೇಳ್ತಾರೆ, ಮೈಂಡ್ ಹೆಲ್ತಿ ಇದ್ದರೆ ಬಾಡಿ ಹೆಲ್ತಿ ಇರುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ನನ್ನ ಮೈಂಡಲ್ಲಿ ಹೆಚ್ಚಾಗಿ ನಾನು ಸ್ಟ್ರೆಸ್ಸು, ಟೆನ್ಷನ್ನು, ಡಿಪ್ರೆಷನ್ನು, ಯೂಸ್ಲೆಸ್ ಥಾಟ್ಸ್ ಮಾಡ್ತಾ ಇರ್ತೇನೆ, ಅಥವಾ ಅಲ್ಲಿಂದು ಇಲ್ಲಿಂದು ವಿಷಯಗಳನ್ನು ನಾನು ತುಂಬ ಥಿಂಕ್ ಮಾಡ್ತಾ ಇರ್ತೇನೆ, ಚಿಂತೆ ಮಾಡ್ತಾ ಇರ್ತೇನೆ, ಆಗಿ ಹೋಗಿರೋ ವಿಷಯಗಳನ್ನು ತುಂಬ ನಾನು ಆಲೋಚನೆ ಮಾಡ್ತೇನೆ ಅಂದರೆ ಅದನ್ನು ಚಿಂತೆ ಅಂತ ಹೇಳ್ತಾರೆ. ಈ ಚಿಂತೆ ಏನು ಮಾಡುತ್ತೆ, ನಮ್ಮ ಆತ್ಮದ ಬ್ಯಾಟ್ರಿ, ಆತ್ಮದ ಶಕ್ತಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ, ಚಿಂತಾ ಚಿತಾಕೆ ಸಮಾನ್, ಚಿಂತೆ ಅಂತಕ್ಕಂಥದ್ದು ಚಿತೆ ಥರ ಸುಡುತ್ತೆ. ಯಾವ ಮನುಷ್ಯನಲ್ಲಿ ಜ್ಞಾನದ ಬೆಳಕಿರೋದಿಲ್ಲ ಅವನು ಚಿಂತೆಯಲ್ಲಿ ಬೈತಾ ಇರ್ತಾನೆ, ದುಃಖದಲ್ಲಿ ನರಳುತ್ತಾ ಇರ್ತಾನೆ, ಮನೋಬಲ ಅವನಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಅದಕ್ಕೆ ಏನಂತ ಹೇಳ್ತಾರೆ, ನಮ್ಮ ಒಂದು ಮುಖದಲ್ಲಿ ನಮ್ಮ ಖುಷಿ ಅನ್ನೋದು ಮನಸ್ಸಿನಲ್ಲಿ ಎಷ್ಟಿರುತ್ತೋ ಅಷ್ಟು ಅದರ ಒಂದು ಹೊಳಪು ಕಾಣುತ್ತೆ ಅಂತ ಹೇಳ್ತಾರೆ. ದ ಬ್ಯೂಟಿ ಆಫ್ ದ ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್. ನಮ್ಮ ಒಂದು ಶರೀರದ ಬ್ಯೂಟಿ, ನಾವೆಷ್ಟೇ ಮೇಕಪ್ ಮಾಡಿರ್ಬೋದು, ಎಷ್ಟೇ ನಾವು ಹೊರಗಡೆಯಿಂದ ಇದನ್ನು ಫ್ಯಾಷನಾಗಿ ರೆಡಿ ಮಾಡಿರ್ಬೋದು, ಆದರೆ ಒಳಗಡೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದರ ರಿಫ್ಲೆಕ್ಷನ್ ಖಂಡಿತ ನಮ್ಮ ಶರೀರದ ಮೇಲೆ ಅಂದರೆ ನಮ್ಮ ಒಂದು ಮುಖದ ಮೇಲೆ ಕಾಣಿಸ್ಕೊಳ್ಳುತ್ತೆ. ತಿಳ್ಕೊಳ್ಳಿ, ನಾನು
ನೆಗೆಟಿವ್ ಸಂಕಲ್ಪ ಹೆಚ್ಚಾಗಿ ಮಾಡ್ತೇನೆ, ವ್ಯರ್ಥ ಸಂಕಲ್ಪ ಹೆಚ್ಚಾಗಿ ಮಾಡ್ತೇನೆ, ವ್ಯರ್ಥ ಯೋಚನೆಗಳನ್ನು ಹೆಚ್ಚಾಗಿ ಮಾಡ್ತೇನೆ ಅಂದರೆ ಡೆಫಿನೆಟ್ಲಿ ಅದರ ಪರಿಣಾಮ ನನ್ನ ಶರೀರದ ಮೇಲೆ ಬೀಳ್ತಾ ಇರುತ್ತೆ. ಅದನ್ನು ಏನಂತ ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಸೈಕೋ ಅಂದರೆ ಬಾಡಿ ಮೈಂಡ್, ಸೊಮ್ಯಾಟಿಕ್ ಅಂದರೆ ಬಾಡಿ. ಸೈಕೋ ಅಂದರೆ ಮೈಂಡ್, ಸೊಮ್ಯಾಟಿಕ್ ಅಂದರೆ ಬಾಡಿ. ಈ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಏನಿದೆ, ಇದು ಈಗಿನ ಪ್ರೆಸೆಂಟ್ ಸಮಯದಲ್ಲಿ ಹೆಚ್ಚಾಗ್ತಾ ಇದೆ. ಪರಸ್ಪರ ಇನ್ನೊಬ್ಬರಿಗೆ ನಾವು ಹೋಲಿಸ್ಕೊಳ್ಳೋದು, ಪರಸ್ಪರ ನಮ್ಮಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಮೌಲ್ಯಗಳನ್ನು ಬಿಟ್ಟು ಇತರರಲ್ಲಿರ್ತಕ್ಕಂತಹದನ್ನು ನೋಡಿ ಈರ್ಷೆ ಪಡುವಂಥದ್ದು, ಕಾಂಪೀಟ್ ಮಾಡ್ತಕ್ಕಂಥದ್ದು, ಬೇರೆಯವರು ಮುಂದೆ ಹೋಗ್ತಾ ಇದ್ದಾಗ ಜಲಸಿ ಮತ್ತು ಹೇಟ್ರೆಡ್ ಅಂದರೆ ಪರಸ್ಪರ ರಾಗ ದ್ವೇಷಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಇದು ಪ್ರೆಸೆಂಟ್ ಸಮಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಪರಿವರ್ತನೆ ಮಾಡ್ಕೊಳ್ಳೋದೇ ಸ್ವಪರಿವರ್ತನೆ. ಆದರೆ ಇದು ಪರಿವರ್ತನೆ ಮಾಡ್ಕೋಬೇಕಂದ್ರೆ ಇದರ ರೂಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ನಮಗೆ. ಸುಮ್ಮನೆ ನಾನು ಬಾಯಲ್ಲಿ ಪರಿವರ್ತನೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಇದು ನಮಗೆ ಅರ್ಥ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ರೂಟ್ ಲೆವೆಲಿಂದ ನಾವು ತಿಳ್ಕೋಬೇಕು. ಇದಕ್ಕೆ ಬೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದರ ಒಂದು ಪ್ರತಿರೂಪ ಯಾವ ರೀತಿ ಮುಂದೆ ಬಂತು ಅನ್ನೋದು ಅರ್ಥ ಮಾಡ್ಕೋಬೇಕಾದ್ರೆ ಬೇಸ್ ಇಂಪಾರ್ಟೆಂಟು. ಯಾವ ರೀತಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಮೊದಲು ಪ್ಲ್ಯಾನ್ ನಾವು ಸ್ಟಡಿ ಮಾಡ್ತೇವೆ. ಹೇಗೆ ಒಂದು ಕ್ವಶನ್ ಪೇಪರ್ ರೆಡಿ ಆಗಬೇಕಾದ್ರೆ ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ. ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾವು ಕ್ವಶನ್ ಪೇಪರ್ ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಆಲೋಚನೆಗಳೇನಿದೆಯಲ್ಲ, ಥಾಟ್ ಪವರ್ ಅಂತ ಏನು ಹೇಳ್ತೇವೆ, ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಥಾಟ್ ಪವರ್ಗೆ ಬೇಸೆ ಸೋಲ್ ಪವರ್, ಸೊ ಆತ್ಮದ ಪವರ್. ಆತ್ಮದ ಪವರ್ಗೆ ಆಧ್ಯಾತ್ಮಿಕತೆ, ಜ್ಞಾನ ಅಂತ ಹೇಳ್ತವೆ. ಎಲ್ಲಿ ತನಕ ನಾವು ಥಾಟ್ಸ್ ಸರಿ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಮ್ಮ ಭಾವನೆಗಳು ಸರಿ ಹೋಗೋದಿಲ್ಲ, ಫೀಲಿಂಗ್ಸ್ ಸರಿ ಹೋಗೋದಿಲ್ಲ. ಎಲ್ಲಿ ತನಕ ನಮ್ಮ ಫೀಲಿಂಗ್ಸ್ ಸರಿ ಹೋಗೋದಿಲ್ಲ, ಭಾವನೆಗಳು ಸರಿ ಹೋಗೋದಿಲ್ಲ, ಅಲ್ಲಿವರೆಗೂ ನಮ್ಮ ಮನೋದೃಷ್ಟಿ ಸರಿ ಹೋಗೋದಿಲ್ಲ, ಆ್ಯಟಿಟ್ಯೂಡ್ ಅಂತ ಹೇಳ್ತೇವೆ. ಎಲ್ಲಿ ತನಕ ನಮ್ಮ ಆ್ಯಟಿಟ್ಯೂಡ್ ಸರಿ ಹೋಗೋದಿಲ್ಲ ಅಲ್ಲಿ ತನಕ ನಮ್ಮ ಕ್ರಿಯೆ ಆ್ಯಕ್ಷನ್ ಸರಿ ಹೋಗೋದಿಲ್ಲ. ಎಲ್ಲಿ ತನಕ ನಮ್ಮ ಆ್ಯಕ್ಷನ್ ಸರಿ ಹೋಗೋದಿಲ್ಲ ಅಲ್ಲಿ ತನಕ ನಮ್ಮ ಹ್ಯಾಬಿಟ್ಸ್ ಅಥವಾ ಏನು ನಾವು ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ವಾಡಿಕೆ ಅದು ಸರಿ ಹೋಗೋದಿಲ್ಲ. ಎಲ್ಲಿವರೆಗೂ ನಮ್ಮ ಹ್ಯಾಬಿಟ್ಸ್ ಸರಿ ಹೋಗೋದಿಲ್ಲ ಅಲ್ಲಿವರೆಗೂ ನಮ್ಮ ಸಂಸ್ಕಾರ ಸರಿ ಹೋಗೋದಿಲ್ಲ ಅಥವಾ ನಮ್ಮ ವ್ಯಕ್ತಿತ್ವ ಸರಿ ಹೋಗೋದಿಲ್ಲ. ಎಲ್ಲಿ ತನಕ ನಮ್ಮ ವ್ಯಕ್ತಿತ್ವ ಸರಿ ಹೋಗೋದಿಲ್ಲ ಅಲ್ಲಿವರೆಗೂ ನಮ್ಮ ಡೆಸ್ಟಿನಿ ಏನಂತ ಕರಿತೇವೆ, ಭಾಗ್ಯ ಅಂತ ಹೇಳ್ತೇವೆ. ಈ ಭಾಗ್ಯ ಸರಿ ಹೋಗೋದಿಲ್ಲ, ಅದೃಷ್ಟ ಸರಿ ಹೋಗೋದಿಲ್ಲ. ಒಂದು ವ್ಯಕ್ತಿ ಜೊತೆಯಲ್ಲಿ ನನಗೆ ಪ್ರತಿ ಸಮಯ ಕೂಡ ಚಾಯ್ಸ್ ಇರುತ್ತೆ. ಉದಾಹರಣೆಗೆ ಯಾರಾದರೂ ಒಂದು ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ಬೇಕಾಗಿರೋ ರೀತಿಯಲ್ಲಿ ನಡ್ಕೊಂಡಿಲ್ಲ. ಆ ವ್ಯಕ್ತಿ ನಿಮ್ಮ ಜೊತೆ ಬೇಕಾಗಿರೋ ರೀತಿಯಲ್ಲಿ ನಡ್ಕೊಂಡಿಲ್ಲ, ನೀವು ಅವರು ಮಾಡುವಂತಹ ಒಂದು ವರ್ತನೆಯಿಂದ ನಿಮಗೆ ಭಾಳ ದುಃಖ ಆಗಿದೆ ಅಂತ ನೀವು ಫೀಲ್ ಮಾಡಿದಾಗ ಒಳಗಡೆ ನಿಮಗೆ ಚಾಯ್ಸ್ ಇದೆ, ಆ ವ್ಯಕ್ತಿ ಜೊತೆಯಲ್ಲಿ ನಾನು ಮತ್ತೆ ಕ್ಷಮಿಸಿ ಫರ್ಗೆಟ್ ಮಾಡಿಕೊಂಡು ಅವರನ್ನು ನಾನು ಫರ್ಗೀವ್ ಮಾಡಿ ಮುಂದೆ ಅವ್ರ ಜೊತೆಯಲ್ಲಿ ನಡಿಬೇಕಾ ಅನ್ನೋದು ನನ್ನಲ್ಲೇ ಚಾಯ್ಸ್ ಇದೆ, ಅಥವಾ ಅವ್ರ ಜೊತೆಯಲ್ಲಿ ವೈರತ್ವ ಬೆಳೆಸ್ಕೊಂಡು ಅವರನ್ನು ತಿರಸ್ಕಾರ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ದ್ವೇಷ ಬೆಳೆಸ್ಕೊಳ್ಳೋದು ನನ್ನ ಕೈಯಲ್ಲಿದೆ. ಆದರೆ ಸಾಮಾನ್ಯವಾಗಿ ನಾವು ರಿಯಾಕ್ಟ್ ಯಾವುದಕ್ಕೆ ಆಗಿಬಿಡ್ತೀವಿ ಅಂತ ಹೇಳಿದ್ರೆ, ವೆರಿ ಸೂನ್ ಯಾರ ಜೊತೆಯಲ್ಲಾದರೂ ಡಿಸ್ಟರ್ಬ್ ಆಯ್ತಂದರೆ ಫಸ್ಟು ನಾವು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಅವ್ರದ್ದು ತಪ್ಪು ಅಂತ. ಅಂದರೆ ನಮಗೆ ಇದು ಕಂಡೇ ಬರೋದಿಲ್ಲ, ನನಗೆ ಅವರ ಬಗ್ಗೆ ಇರತಕ್ಕಂಥ ಆಲೋಚನೆ ಏನು, ನಾನು ಈಗ ಮಾಡುವಂತಹ ನನ್ನ ಒಂದು ಆಲೋಚನೆಯಿಂದ ನನ್ನ ಕರ್ಮ ಕ್ರಿಯೇಟ್ ಆಗುತ್ತೆ, ನನ್ನ ಕರ್ಮದ ಅನುಸಾರವಾಗಿ ನನ್ನ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅನ್ನೋದು ನಾವು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ನೋಡಿ, ಮನುಷ್ಯ ತನ್ನ ಒಂದು ಸುಂದರ ಆಲೋಚನೆಗಳು ಶ್ರೇಷ್ಠ ಆಲೋಚನೆಗಳಿಂದ ಮಾತ್ರ ಸುಂದರ ಕರ್ಮದಿಂದ ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠ ಜೀವನವನ್ನು ಅವನು ರೂಪಿಸ್ಕೋಬೋದು. ಹೇಳಲಾಗತ್ತೆ, ಜೈಸಾ ಸೋಚೆಂಗೆ ವಾಯ್ಸಾ ಬನ್ನೆಂಗೆ, ಹೆಂಗೆ ಯೋಚನೆ ಮಾಡ್ತೀರ ಹಾಗೆ ನಾವು ಅದರಂತೆ ಆಗ್ತೇವೆ. ಹೇಗೆ ಶರೀರಕ್ಕೆ ಎಂಥ ಊಟ ಕೊಡ್ತೇವೆ, ಎಂಥ ರೀತಿಯ ಒಂದು
ಇದಕ್ಕೆ ಬೇಕಾಗಿರೋ ಎಲ್ಲ ವಿಷಯಗಳ ಬಗ್ಗೆ ಗಮನ ಕೊಡ್ತೇವೆ. ಹಾಗೆ ದೇಹ ಅಂತಕ್ಕಂಥದ್ದು ಬೆಳೀತಾ ಇರುತ್ತೆ. ಹಾಗೆ ಆತ್ಮದ ಗುಣಗಳನ್ನು ಬೆಳೆಸಬೇಕಾದರೂ, ಆತ್ಮದ ಗುಣಗಳನ್ನು ಜಾಗೃತ ಮಾಡಬೇಕಾದರೂ, ನಾವು ಏನು ಯೋಚನೆ ಮಾಡ್ತೇವೆ, ನಾವು ಏನು ಓದ್ತೇವೆ, ಏನು ಕೇಳುತ್ತೇವೆ, ಅದೆಲ್ಲದರ ಪರಿಣಾಮ ಕೂಡ ಒಳಗಡೆ ಬೀಳ್ತಾ ಇರುತ್ತೆ. ನಾವು ತಿನ್ನೋದ್ರ ಬಗ್ಗೆ ಗಮನ ಕೊಡ್ತೇವೆ, ಕುಡಿಯೋದ್ರ ಬಗ್ಗೆ ಗಮನ ಕೊಡ್ತೇವೆ, ಇದರ ಯೋಚನೆಗಳ ಬಗ್ಗೆ ಗಮನವೇ ಕೊಟ್ಟಿಲ್ಲ. ಎಲ್ಲಿ ತನಕ ನಾವು ಯೋಚನೆ ಬಗ್ಗೆ ಗಮನ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಖುಷಿಯಾದ ಜೀವನವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ನಾವು ಎಷ್ಟು ಬೇಗ ಅದನ್ನು ಸೋರ್ಸ್ ಜೊತೆ ಕನೆಕ್ಟ್ ಮಾಡಿಬಿಡ್ತೇವೆ, ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡ್ತೇವೆ. ಹಾಗೇ ನಮ್ಮ ಮನಸ್ಸಂತಕ್ಕಂಥದ್ದು ಯಾವಾಗ ಡಿಸ್ಚಾರ್ಜ್ ಆಗ್ತಾ ಇದೆ, ನಮ್ಮ ಮನಸ್ಸು ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದೆ ಅಂದರೆ ಸಡನ್ನಾಗಿ ನಾವು ಆತ್ಮದ ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡಲೇಬೇಕು. ಒಂದು ವೇಳೆ ಆ ಆತ್ಮದ ಬ್ಯಾಟ್ರಿ ಜೊತೆಗೆ ಕನೆಕ್ಟ್ ಮಾಡೋದನ್ನೇ ಸೋಲ್ ಪವರ್ ಅಂತ ಹೇಳ್ತೇವೆ. ಆ ಸೋಲ್ ಪವರ್ನೇ ಗಾಡ್ಸ್ ಪವರ್ ಅಂತ ಹೇಳ್ತೇವೆ. ಆ ಗಾಡ್ಸ್ ಪವರ್ನೇ ನಾಲೆಜ್ ಪವರ್ ಅಂತ ಹೇಳ್ತೇವೆ. ಆ ನಾಲೆಜ್ನೇ ಲೈಟ್ ಅಂತ ಹೇಳ್ತೇವೆ. ಆ ನಾಲೆಜ್ನೇ ಮೈಟ್ ಅಂತ ಹೇಳ್ತೇವೆ. ಆತ್ಮೀಯರೇ, ಈಗಾಗಲೇ ನಾನು ತಿಳಿಸಿದ ಹಾಗೆ ನಮ್ಮ ಮನಸ್ಸು ಒಂದು ಕಾರ್ಖಾನೆ. ಹೇಗೆ ಕಾರ್ಖಾನೆಯಲ್ಲಿ, ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ ಫಿನಿಶ್ ಪ್ರಾಡಕ್ಟ್ ಆಗಿ ಹೊರಗೆ ಬಂದಾಗ ಗೊತ್ತಾಗತ್ತೆ ಇದು ಕ್ವಾಲಿಟಿ ಇದೆಯಾ ಅಥವಾ ಇಲ್ವಾ ಅಂತ. ಹಾಗಾದರೆ ಇಡೀ ದಿನದಲ್ಲಿ ನಾನು ಎಷ್ಟು ಆಲೋಚನೆಗಳು ಮಾಡ್ತಾ ಇದ್ದೀನಿ, ಆಲೋಚನೆಗಳ ಕ್ವಾಲಿಟಿ ಯಾವ ಲೆವೆಲಲ್ಲಿದೆ, ಇದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರತಕ್ಕಂತಹ ಒಂದೇ ಒಂದು ಥರ್ಮೋಮೀಟರ್ ಅಂತ ಹೇಳಿದ್ರೆ ಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಹೇಳಲಾಗತ್ತೆ ಒಂದು ದಿನಕ್ಕೆ ಮನುಷ್ಯ, ಅದರಲ್ಲೂ ನಾನು ಹೇಳ್ತಾ ಇರೋದು ಆರೋಗ್ಯವಂತ ಮನುಷ್ಯ, 40,000 ಆಲೋಚನೆಗಳು ಮಾಡ್ತಾನೆ. ಹಾಗಾದರೆ ಒಂದು ನಿಮಿಷಕ್ಕೆ ಎಷ್ಟು ಆಲೋಚನೆ ಮಾಡ್ತಾನೆ? ಹೇಳ್ತಾರೆ 25-30 ಆಲೋಚನೆಗಳು, 25-30 ಥಾಟ್ಸ್ ಪರ್ ಮಿನಿಟ್. ಯಾರು 25-30 ಥಾಟ್ಸ್ ಪರ್ ಮಿನಿಟ್ ಮಾಡ್ತಾರೆ ಅವರ ಮನಸ್ಸು ಹೆಲ್ತಿ ಮೈಂಡ್ ಅಂತ ಕರೀತಾರೆ, ಆ್ಯಸ್ ಪರ್ ಸೈಕ್ಯಾಟ್ರಿ. ಯಾರ ಮನಸ್ಸು 25 ಆಲೋಚನೆಗಳನ್ನು ಮೀರಿ 50 ಆಲೋಚನೆಗಳನ್ನು ಒಂದು ನಿಮಿಷದಲ್ಲಿ 25 ಆಲೋಚನೆಗಳನ್ನು ಮೀರಿ 50 ಆಲೋಚನೆಗಳವರೆಗೂ ಥಿಂಕ್ ಮಾಡುತ್ತೆ ಅವರ ಮನಸ್ಸನ್ನು ಟೆನ್ಷನ್ ಮೈಂಡ್, ಟೆನ್ಸ್ ಮೈಂಡ್ ಅಂತ ಕರೀತಾರೆ. ಯಾರ ಮನಸ್ಸು 50 ದಾಟಿ 70 ಇರುತ್ತೆ ಅವರಿಗೆ ಹೈಪರ್ ಟೆನ್ಷನ್ ಮೈಂಡ್ ಅಂತ ಕರೀತಾರೆ. ಯಾರ ಮನಸ್ಸು 70 ಆಲೋಚನೆಗಳಿಗೆ ಮೀರಿ 90 ಆಲೋಚನೆಗಳಿಗೆವರೆಗೂ ಹೋಗುತ್ತೆ ಅವರ ಮನಸ್ಸಿಗೆ ಏನಂತ ಹೇಳ್ತಾರೆ, ಸ್ಟ್ರೆಸ್ ಮೈಂಡ್ ಅಂತ ಕರೀತಾರೆ. ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ, ಒತ್ತಡ ಅಂತ ಕರೀತಾರೆ. ಯಾರ ಮನಸ್ಸು ಎಬೌ 90-century ಹೋಗುತ್ತೆ ಅವರ ಮನಸ್ಸಿಗೆ ಡಿಪ್ರೆಷನ್ ಮೈಂಡ್, ನಿರಾಶೆಯಿಂದ ಕೂಡಿರುವ ಮನಸ್ಸು ಅಂತ ಹೇಳ್ತಾರೆ. ಯಾರ ಮನಸ್ಸು ಔಟ್ ಆಫ್ ಆರ್ಡರ್ ಅಂತ ಯಾವ ಮನಸ್ಸಿಗೆ ಹೇಳ್ತೇವೆ ಅಂದರೆ, ಯಾರಿದು 100+ ಥಾಟ್ಸ್ ಮಾಡ್ತಾರೆ ಅಂಥವ್ರಿಗೆ ಔಟ್ ಆಫ್ ಆರ್ಡರ್ ಅಂತ ಹೇಳ್ತಾರೆ. ಅಂಥವರನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತ ಹೇಳಿ ಏನು ಮಾಡ್ತಾರೆ, ಅವರನ್ನು ಒಂದು ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಥವಾ ನಿಮಾನ್ಸ್ ಹಾಸ್ಪಿಟಲ್ ಅಂಥ ಕಡೆ ಅವರಿಗೆ ಚಿಕಿತ್ಸೆ ಮಾಡಬೇಕು ಅಂತ ಹೇಳ್ತೀವಿ. ವೈ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್? ಯಾತಕ್ಕೆ ಇದು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೆಲ್ಫ್ ನಾಲೆಜ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್. ನಾವು ಸ್ವಯಂನ ಬಗ್ಗೆ ಕೊಡಬೇಕಾಗಿರುವಂತಹ ಗಮನ ಕೊಡ್ತಾ ಇಲ್ಲ, ಸ್ವಯಂನ ಬಗ್ಗೆ ಕೊಡಬೇಕಾಗಿರ್ತಕ್ಕಂತಹ ಯಾವುದೇ ವಿಷಯದ ಬಗ್ಗೂ ಆಳವಾದ ನಾವು ಅದಕ್ಕೆ ಕೊಡಬೇಕಾಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಮನಸ್ಸು ಏನಾಗೋಗ್ತಾ ಇದೆ, ಟೋಟಲಿ ವೀಕ್ ಆಗೋಗ್ತಾ ಇದೆ. ವೀಕ್ ಮೈಂಡ್ ಈಸ್ ಆಲ್ವೇಸ್ ಅನ್ಸ್ಟೇಬಲ್ ಮೈಂಡ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಮೈಂಡ್ ಈಸ್ ಆಲ್ವೇಸ್ ಹೆಲ್ತಿ ಮೈಂಡ್ ಅಂತ ಹೇಳ್ತಾರೆ. ನಿರ್ಬಲವಾದಂತಹ ಮನಸ್ಸು ಯಾವಾಗಲೂ ಕೂಡ ತುಂಬ ಜಾಸ್ತಿ ಯೋಚನೆ ಮಾಡುತ್ತೆ.
ನಾವೇ ಚೆಕ್ ಮಾಡ್ಕೊಳ್ಳೋಣ. ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥ ಆಲೋಚನೆಗಳಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಮಗೆ ಫಿನಿಶ್ ಪ್ರಾಡಕ್ಟ್ ಅಂತ ಏನು ಹೇಳಿದ್ರೆ ಔಟ್ಕಮ್ ಅಂತ ಹೇಳ್ತೀವಿ. ಒಂದು ವಸ್ತು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಆ ವಸ್ತುವಿಂದ ನಮಗೆ ಏನಾದರೂ ಒಂದು ಪ್ರಾಪ್ತಿ ಫೀಲ್ ಆಗಬೇಕು, ಆವಾಗ ಆ ವಸ್ತು ಚೆನ್ನಾಗಿದೆ ಅಂತ ಹೇಳ್ತೀವಿ. ನಾವು ಮಾಡ್ತಕ್ಕಂಥ ಆಲೋಚನೆಗಳಲ್ಲಿ ಮೊದಲು ನನಗೇ ತೃಪ್ತಿ ಇಲ್ಲ, ನನಗೇ ಶಾಂತಿ ಇಲ್ಲ, ನನಗೇ ಖುಷಿ ಇಲ್ಲ, ನನಗೆ ನೆಮ್ಮದಿ ಇಲ್ಲ, ನನಗೇ ಯಾವುದೇ ರೀತಿಯ ಒಂದು ದಯೆ ಕರುಣೆಯ ಭಾವನೆ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಮತ್ತೊಬ್ಬರಿಗೆ ನನ್ನಿಂದ ಖುಷಿ ಶಾಂತಿ ಸಿಗುತ್ತೆ ಅಂತ ಹೇಳೋಕ್ಕಾಗತ್ತೆ? ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳ ಕ್ವಾಲಿಟಿ ಚೆಕ್ ಮಾಡಿಕೊಂಡಾಗ ನಮಗೆ ಗೊತ್ತಾಗತ್ತೆ ನನ್ನ ಆಲೋಚನೆಗಳಲ್ಲಿ ಯಾವುದೋ ರೀತಿಯ ಒಂದು ದುಃಖದ ಆಲೋಚನೆಗಳಿದೆ, ಚಿಂತೆಯ ಆಲೋಚನೆಗಳಿದೆ ಅಂದರೆ ಡೆಫಿನೆಟ್ಲಿ ನಾನು ಟೆನ್ಷನ್ಗಾದರೂ ಒಳಪಟ್ಟಿದ್ದೀನಿ, ಹೈಪರ್ ಟೆನ್ಷನ್ಗಾದರೂ ಒಳಪಟ್ಟಿದ್ದೀನಿ, ಸ್ಟ್ರೆಸ್ಗಾದರೂ ಒಳಪಟ್ಟಿದ್ದೀನಿ, ಡಿಪ್ರೆಷನ್ಗಾದರೂ ಒಳಪಟ್ಟಿದ್ದೀನಿ. ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ಇದರ ಒಂದು ರಿಲೇಷನಲ್ಲಿ ನಮ್ಮ ಬಾಡಿ ಅನ್ಹೆಲ್ದಿ ಆಗ್ತಾ ಹೋಗುತ್ತೆ. ಬಾಡಿ ಅನ್ಹೆಲ್ದಿ ಆಗ್ತಾ ಹೋದಾಗ ಸಂಬಂಧಗಳಲ್ಲೂ ಕೂಡ ಇದರ ಪ್ರಭಾವ ಬೀಳ್ತಾ ಹೋಗುತ್ತೆ. ಡಾಕ್ಟ್ರ್ ಮೂಲಕ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಳ್ತೀವಿ, ಡಾಕ್ಟ್ರು ನಮಗೆ ಔಷಧಿಗಳನ್ನು ಕೊಟ್ಟು ನಮ್ಮ ಒಂದು ಮನಸ್ಸಿಗೆ ಬೇಕಾಗಿರುವಂಥ ಒಳ್ಳೆ ಆಲೋಚನೆಗಳು ಮಾಡಿ ಅಂತ ಹೇಳಿ ನಮ್ಮ ಬ್ರೈನಿಗೆ ಸ್ವಲ್ಪ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ಬೋದೇ ಹೊತ್ತು, ಆದರೆ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಟ್ರೀಟ್ಮೆಂಟ್ ಯಾವ ಡಾಕ್ಟ್ರು ಕೊಡೋಕ್ಕಾಗೋದಿಲ್ಲ. ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಕೇವಲ ಸತ್ಯಜ್ಞಾನ, ಶಿವನ ಜ್ಞಾನ, ಪರಮಾತ್ಮನ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಈಶ್ವರನ ಜ್ಞಾನ. ಇದು ಮಾತ್ರ ನಮ್ಮ ಮನಸ್ಸಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಆಧ್ಯಾತ್ಮಿಕತೆಯನ್ನು ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಹೊರಗಡೆ ಇರುವಂಥದ್ದು ಅಂತ ತಿಳ್ಕೊಬೇಡಿ. ಒಂದು ನಾಣ್ಯಕ್ಕೆ ಎರಡು ಮುಖ ಹೇಗೆ ಇರುತ್ತೆ ಹಾಗೆ ಜೀವನದಲ್ಲಿ ಪರಮಾರ್ಥ ಮತ್ತು ವ್ಯವಹಾರ ಇದೆರಡೂ ಕೂಡ ಎರಡು ಮುಖಗಳಿದ್ದಂಗೆ. ಹೊರಗಡೆ ಇರೋದು ವ್ಯವಹಾರ, ಒಳಗಡೆ ಇರೋದು ಪರಮಾರ್ಥ. ಒಳಗಡೆ ವ್ಯವಹಾರಕ್ಕೆ ನಮಗೆ ಸರಿಯಾದಂಥ ಮಾಹಿತಿ ಇದೆ, ಆದರೆ ಒಳಗಡೆ ಪರಮಾರ್ಥಕ್ಕೆ ನಮಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ಸರಿಯಾಗಿ ನಾವು ತಗೊಳ್ಳಿಲ್ಲ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಮನೋರೋಗಕ್ಕೆ ಚಿಕಿತ್ಸೆ ಸಿಗುವುದಿಲ್ಲ. ಆತ್ಮೀಯರೇ, ನಾವು ನಮ್ಮ ಮನಸ್ಸನ್ನು ಮತ್ತೆ ಯಾವಾಗಲೂ ಖುಷಿಯಾಗಿ ಇಟ್ಕೋಬೇಕಾದ್ರೆ ಯಾವ ಕರ್ಮ ಸಿದ್ಧಾಂತದ ಇನ್ನೂ ಕೆಲವು ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖುಷಿಯಾಗಿರಬಹುದು ಅನ್ನೋದು ನಾನು ಮುಂದೆ ಬರ್ತಕ್ಕಂಥ ಸಂಚಿಕೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೀನಿ. ಆದರೆ ಒಂದು ತಿಳ್ಕೊಳ್ಳಿ, ಮನುಷ್ಯನ ಮನಸ್ಸು ಆರೋಗ್ಯವಾಗಿದ್ದರೆ ಅವನ ಶರೀರ ಕೂಡ ಆರೋಗ್ಯವಾಗಿರುತ್ತೆ. ಮನುಷ್ಯನ ಶರೀರ ಆರೋಗ್ಯವಿಲ್ಲ ಅಂದರೆ ಎರಡು ರೂಪದಲ್ಲಿ ನಾವು ಅದರನ್ನು ಪರಿಶೀಲನೆ ಮಾಡ್ಕೋಬೋದು. ಇಲ್ಲ ಪ್ರಾಪರ್ ಫುಡ್, ಪ್ರಾಪರ್ ಡಯಟ್ ಕೊಟ್ಟಿಲ್ಲ. ಒಂದು ವೇಳೆ ನಾನು ಪ್ರಾಪರ್ ಫುಡ್, ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸಸೈಸ್ ಎಲ್ಲ ಮಾಡಿ ಕೂಡ ನನ್ನ ಆರೋಗ್ಯ ಸರಿ ಇಲ್ಲ ಅಂದರೆ ಡೆಫಿನೆಟ್ಲಿ ಪ್ರಾಪರ್ ಥಿಂಕಿಂಗ್ ಇಲ್ಲ, ಪ್ರಾಪರ್ ಇನ್ಪುಟ್ ಇಲ್ಲ. ಮನಸ್ಸಿಗೆ ಊಟ ಒಳ್ಳೆಯ ಸಂಕಲ್ಪಗಳು, ಒಳ್ಳೆಯ ಆಲೋಚನೆಗಳು, ಕ್ವಾಲಿಟಿ ಥಿಂಕಿಂಗ್. ಅದಕ್ಕೆ ಪ್ರತಿನಿತ್ಯ ನಾವು ಒಂದು ಅರ್ಧ ಗಂಟೆ ಆದರೂ ಒಳ್ಳೆಯ ಒಂದು ಆಧ್ಯಾತ್ಮಿಕ ಜ್ಞಾನದ ಸಾಹಿತ್ಯವನ್ನಾಗಲಿ ಅನೇಕ ವಿಷಯಗಳನ್ನಾಗಲಿ ನಾವು ಓದಬೇಕು. ಎಷ್ಟೋ ಬಸವಣ್ಣನವರ ವಚನಗಳಿದೆ, ವಚನ ಸಾಹಿತ್ಯ ಇದೆ, ಈಶ್ವರೀಯ ಜ್ಞಾನ ಇದೆ, ಪರಮಾತ್ಮನ ಜ್ಞಾನ ಇದೆ. ಅದನ್ನು ನಾವು ಪ್ರತಿದಿನ ಕಡಿಮೆ ಪಕ್ಷದಲ್ಲಿ 20 ನಿಮಿಷ ನಾವು ಅದಕ್ಕೆ ಸಮಯ ಕೊಟ್ಟಿದ್ದೇ ಆದರೆ ನಮ್ಮ ಭಾವನೆಗಳು ಆಲೋಚನೆಗಳಲ್ಲಿ ಪರಿವರ್ತನೆ ಆಗುತ್ತೆ. ನಮ್ಮ ಮನಸ್ಸು ಪರಿವರ್ತನೆಯಾದಾಗ ಆತ್ಮ ಪರಿವರ್ತನೆ, ಆತ್ಮ ಪರಿವರ್ತನೆ ಅಂದರೆ ಸ್ವಪರಿವರ್ತನೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಹೀಗೆ ನಮಗೆ ನಾವು ಕೃಪೆ ಕರುಣೆ ತೋರಿಸ್ಕೊಳ್ಳೋದು ಅಂದರೆ ಪ್ರತಿದಿನ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡೋದು ಅನ್ನೋದು ನಾನು ಇವತ್ತು ನಿಮ್ಮ ಮುಂದೆ ತಿಳಿಸಲು ಬಯಸುವಂತಹ ವಿಷಯ. ಇನ್ನೂ ಹಲವಾರು ವಿಷಯಗಳೊಂದಿಗೆ ಮತ್ತೆ ಮತ್ತೆ ನಾವು ಭೇಟಿಯಾಗ್ತಾ ಇರೋಣ. ನಿಮ್ಮ ಮನಸ್ಸು ಮತ್ತು ತನುವು, ನಿಮ್ಮ ಸಂಬಂಧಗಳು ಯಾವಾಗಲೂ ಕೂಡ ಆರೋಗ್ಯವಾಗಿರಲಿ ಅಂತ ನಾನು ಬಯಸ್ತಾ
ನಿಮ್ಮೆಲ್ಲರ ಬಗ್ಗೆ ಕೂಡ ನಾನು ಶುಭ ಕಾಮನೆಗಳನ್ನು ಬಯಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಓಂ ಶಾಂತಿ. ಬಸವ ಲಿಂಗಾಯ ನಮಃ.